Laudator Jesus Christus. Vatican and World News. ವ್ಯಾಟಿಕನ್ ನ್ಯೂಸ್ ಇದೀಗ ಕನ್ನಡದಲ್ಲಿ. ಇದೇ ಪ್ರಪ್ರಥಮ ಬಾರಿಗೆ ವ್ಯಾಟಿಕನ್ ನ್ಯೂಸ್ ಸುದ್ದಿತಾಣವು ಕನ್ನಡದಲ್ಲಿ ಮೂಡಿಬರಲಿದೆ. ಕಥೋಲಿಕ ವಿಶ್ವಗುರುಗಳ ವ್ಯಾಟಿಕನ್ ಧರ್ಮಸಭೆಯನ್ನು ಕುರಿತು ಹಾಗೂ ವಿಶ್ವದಲ್ಲಿ ನಡೆಯುವ ಪ್ರಮುಖ ಆಗುಹೋಗುಗಳ ಸುದ್ದಿಯನ್ನು ಬಿತ್ತರಿಸುವ ವ್ಯಾಟಿಕನ್ ನ್ಯೂಸ್ ಸುದ್ದಿತಾಣವು ವಿಶ್ವದ 35 ಪ್ರಮುಖ ಭಾಷೆಗಳಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡುತ್ತಿದೆ. ಇದೀಗ ಈ ಪಟ್ಟಿಗೆ ಕನ್ನಡ ಭಾಷೆಯೂ ಸೇರುತ್ತಿರುವ ಕಾರಣ ಇನ್ನು ಮುಂದೆ ಧರ್ಮಸಭೆಯ ಕುರಿತ ಎಲ್ಲಾ ಸುದ್ದಿಯನ್ನು ಕನ್ನಡಿಗರು ಕನ್ನಡದಲ್ಲೇ ವ್ಯಾಟಿಕನ್ ನ್ಯೂಸ್ ಜಾಲತಾಣದಿಂದಲೇ ತಿಳಿದುಕೊಳ್ಳಬಹುದಾಗಿದೆ. ವ್ಯಾಟಿಕನ್ನಿನ ಸಂವಹನ ಪೀಠವು ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಾಧ್ಯಮ ಸಂವಹನ ಆಯೋಗದ ಸಹಯೋಗದಲ್ಲಿ ಈ ಯೋಜನೆಯನ್ನು ಕೈಗೊಂಡಿದೆ. ಈ ಪೂಜ್ಯ ಕೈಂಕರ್ಯಕ್ಕೆ ತಮ್ಮ ಆಶೀರ್ವಾದಗಳನ್ನು ನೀಡಿರುವ ನಮ್ಮ ವಿಶ್ವಗುರು ಪೋಪ್ ಫ್ರಾನ್ಸಿಸ್ ರವರಿಗೆ ಕರ್ನಾಟಕ ಧರ್ಮಸಭೆಯ ಪರವಾಗಿ ನಮನಗಳನ್ನು ಮತ್ತು ವಂದನೆಗಳನ್ನು ಅರ್ಪಿಸುತ್ತೇವೆ. ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಮಚಾಡೋ ಅವರು ಇದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ದು ಇದರ ಬೆನ್ನೆಲುಬಾಗಿದ್ದಾರೆ. ಹಾಗೂ ಕರ್ನಾಟಕ ಪ್ರಾಂತೀಯ ಸಾಮಾಜಿಕ ಸಂವಹನ ಆಯೋಗದ ಅಧ್ಯಕ್ಷರಾಗಿರುವ ವಂದನೀಯ ಡಾಕ್ಟರ್ ಹೆನ್ರಿ ಡಿಸೋಜಾ, ಬಳ್ಳಾರಿ ಧರ್ಮ ಕ್ಷೇತ್ರದ ಧರ್ಮಾಧ್ಯಕ್ಷರ ಬೆಂಬಲವನ್ನು ಸ್ಮರಿಸುತ್ತೇವೆ. ಸರ್ವರು ಈ ಸುದ್ದಿತಾಣಕ್ಕೆ ಪ್ರತಿದಿನವೂ ಭೇಟಿ ನೀಡಿ ಕನ್ನಡದಲ್ಲಿಯೇ ಸುದ್ದಿಗಳನ್ನು ಓದಿ ತಿಳಿದುಕೊಳ್ಳುವ ಮೂಲಕ ಇದನ್ನು ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸಿರಿ. ಮುಂಬರುವ ದಿನಗಳಲ್ಲಿ ವ್ಯಾಟಿಕನ್ ಸುದ್ದಿಯನ್ನು ಧ್ವನಿ ಮಾಧ್ಯಮದ ಆಡಿಯೋ ಮೂಲಕ ಹಾಗೂ ದೃಶ್ಯ ಮಾಧ್ಯಮದ ವಿಡಿಯೋ ಮೂಲಕವೂ ನಿರ್ಮಾಪಿಸಿ ಬ್ಯಾಂಗಲೋರ್ ಆರ್ಚ್ ಡಯಾಸಿಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿತ್ತರಿಸಲಾಗುವುದು.